ನಮಸ್ಕಾರ ಸಿರಿ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಇದೀಗ ಹೆಡ್ಲೈನ್ಸ್. ಚಾಮುಂಡಿ ಬೆಟ್ಟದಲ್ಲಿ ಇನ್ಮುಂದೆ ಹೊಸ ರೂಲ್ಸ್. ಎರಡು ಮಂಗಳಾರತಿ ತಟ್ಟೆಗೆ ಬ್ರೇಕ್, ಊಟದ ಮೆನುವಿನಲ್ಲಿ ಚೇಂಜ್. ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯಿಂದ ಆದೇಶ. ಪೊಲೀಸ್ ಆಯುಕ್ತರ ನೂತನ ಕಚೇರಿಗೆ ಮತ್ತೆ ವಿಘ್ನ. ನಿಯಮಗಳನ್ನು ಗಾಳಿಗೆ ತೂರಿ ಕಟ್ಟಡ ನಿರ್ಮಾಣ. ಹೈಕೋರ್ಟ್ನಿಂದ ತಡೆಯಾಜ್ಞೆ. ಕಾರ್ಪೊರೇಷನ್ ಪ್ಲಾನ್ ಪಡೆದು ಮುಂದುವರಿಸುವಂತೆ ಸೂಚನೆ. ದ್ವಿತೀಯ ಪಿಯುಸಿ ಪರೀಕ್ಷಾರ್ಥಿಗಳಿಗೆ ಸಿಹಿ ಸುದ್ದಿ. ವಿದ್ಯಾರ್ಥಿಗಳು ಉಚಿತವಾಗಿ ಸಾರಿಗೆ ಬಸ್ಗಳಲ್ಲಿ ಹೋಗಿ ಬರಲು ಅನುಮತಿ. March 1 to 17 ಆದೇಶ. ಚುನಾವಣೆ ಎದುರಿಸಲು ಸಜ್ಜಾಗುತ್ತಿರುವ ಜಿಲ್ಲಾಡಳಿತ. ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನು ಇಡಲು ಸ್ಥಳ ಪರಿಶೀಲನೆ. ಡಿಸಿ ರಂದೀಪ್ ನೇತೃತ್ವದ ತಂಡದಿಂದ ಪರಿವೀಕ್ಷಣೆ. ವಿಶ್ವವಿಖ್ಯಾತ ಚಾಮುಂಡೇಶ್ವರಿ ದೇಗುಲದಲ್ಲಿ ಇನ್ಮುಂದೆ ಹೊಸ ಕಾಯಕಲ್ಪ. ಡಬಲ್ ಮಂಗಳಾರತಿ ತಟ್ಟೆಗೆ ಬ್ರೇಕ್. ಬರುವ ಭಕ್ತಾದಿಗಳಿಗೆ ಹೊಸ ಮೆನು. ಚಾಮುಂಡೇಶ್ವರಿ ದೇವಿಯ ಅರ್ಚಕರು ಹಾಗೂ ಆಗಮಿಕರ ನಡುವೆ ಇದ್ದ ಕಾಂಪಿಟೇಷನ್ಗೆ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಬ್ರೇಕ್ ಹಾಕಿದೆ. ದೇಗುಲಕ್ಕೆ ಬರುವ ಭಕ್ತಾದಿಗಳು ನೀಡುವ ಕಾಣಿಕೆ ಹಣಕ್ಕಾಗಿ ಪೈಪೋಟಿ ನಡೆಯುತ್ತಿತ್ತು. ಒಂದು ತಟ್ಟೆಯ ಬದಲು ಎರಡು ತಟ್ಟೆಗಳನ್ನು ಇಡುತ್ತಿದ್ದರು. ಇದನ್ನು ಕಂಡ ಭಕ್ತಾದಿಗಳಿಗೆ ಇರಿಸು ಮುರುಸು ಆಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಇವೆಲ್ಲವನ್ನ ಪರಿಗಣಿಸಿದ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಎರಡು ತಟ್ಟೆಯ ಬದಲು ಒಂದು ತಟ್ಟೆ ಇಡುವಂತೆ ಸುತ್ತೋಲೆ ಹೊರಡಿಸಿದೆ. ಜೊತೆಗೆ ಚಾಮುಂಡಿಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಊಟದ ಮೆನುವಿನಲ್ಲಿ ಬದಲಾವಣೆಯಾಗಿದ್ದು, ಮಧ್ಯಾಹ್ನ ಊಟದ ಜೊತೆಗೆ ಬೆಳಿಗ್ಗೆ ಹಾಗೂ ಸಂಜೆ ಡಿಫರೆಂಟ್ ಉಪಹಾರ ನೀಡಲು ಡಿಸಿ ರಂದೀಪ್ ಸೂಚನೆ ನೀಡಿದ್ದಾರೆ. ಬೆಳಿಗ್ಗೆ 7:30 to 10 ಹಾಗೂ ರಾತ್ರಿ 7:30 to 9 ಪ್ರಸಾದ ನೀಡಲು ಟೈಮ್ ಫಿಕ್ಸ್ ಮಾಡಲಾಗಿದೆ. ಸೋಮವಾರ ತರಕಾರಿ ಉಪ್ಪಿಟ್ಟು ಹಾಗೂ ರವೆ ಕೇಸರಿಬಾತ್, ಮಂಗಳವಾರ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್, ಬುಧವಾರ ಬಿಸಿಬೇಳೆಬಾತ್ ಮತ್ತು ಕೇಸರಿಬಾತ್, ಗುರುವಾರ ಅವಲಕ್ಕಿ ಉಪ್ಪಿಟ್ಟು ಮತ್ತು ಸಿಹಿ ಅವಲಕ್ಕಿ, ಶುಕ್ರವಾರ ತರಕಾರಿ ಬಾತ್ ಹಾಗೂ ಬೆಲ್ಲದ ಅನ್ನ, ಶನಿವಾರ ವಾಂಗಿ ಬಾತ್ ಹಾಗೂ ರವೆ ಸಜ್ಜಿಗೆ, ಭಾನುವಾರ ಟೊಮೊಟೊ ಬಾತ್ ಹಾಗೂ ರವೆ ಸಜ್ಜಿಗೆ ನೀಡಲು ಜಿಲ್ಲಾಡಳಿತ ಸೂಚನೆ ನೀಡಿದೆ. ಈ ಆದೇಶ March 1 ಜಾರಿಗೆ ಬರಲಿದೆ. ಮೈಸೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯ ನೂತನ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಮತ್ತೆ ವಿಘ್ನ ಎದುರಾಗಿದೆ. ಕೂಡಲೇ ನಿರ್ಮಾಣ ಕಾರ್ಯವನ್ನು ನಿಲ್ಲಿಸುವಂತೆ ಹೈಕೋರ್ಟ್ ತಡೆಯಾಜ್ಞೆ ಹೊರಡಿಸಿದೆ. ಮೈಸೂರು ಮಹಾನಗರ ಪಾಲಿಕೆಯಿಂದ ಪ್ಲಾನ್ ಮಂಜೂರು ಮಾಡಿಸಿಕೊಂಡು ನಿರ್ಮಾಣ ಕಾರ್ಯ ಆರಂಭಿಸುವಂತೆ ಆದೇಶಿಸಿ ತಡೆಯಾಜ್ಞೆ ನೀಡಿದೆ. ಸಾರ್ವಜನಿಕ ಸ್ಥಳವನ್ನು ಅತಿಕ್ರಮಿಸಿ ಕಟ್ಟಡ ಕಟ್ಟುತ್ತಿರುವುದಾಗಿ ಆರೋಪಿಸಿ ನಜರ್ಬಾದ್ ನಿವಾಸಿಯಾದ ರವೀಶ್ ಎಂಬುವರು ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲಿಸಿದ್ರು. ಈ ಹಿಂದೆಯೂ ನಿಯಮವನ್ನ ಪಾಲಿಸುವಂತೆ ಆದೇಶಿಸಿದ್ದ ನ್ಯಾಯಾಲಯ ತಡೆಯಾಜ್ಞೆ ನೀಡಿತ್ತು. ಹಾಗಿದ್ರೂ ತಡೆಯಾಜ್ಞೆ ಲೆಕ್ಕಿಸದೆ ಕಟ್ಟಡ ನಿರ್ಮಾಣ ಕಾರ್ಯ ಮುಂದುವರೆಸಿತ್ತು. ಇದೀಗ ಮತ್ತೊಮ್ಮೆ ನ್ಯಾಯಾಲಯ ಮಧ್ಯಪ್ರವೇಶಿಸಿ ನಿರ್ಮಾಣ ಕಾರ್ಯವನ್ನು ಸ್ಥಗಿತಗೊಳಿಸುವಂತೆ ಆದೇಶಿಸಿದೆ. ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ರಕ್ಷಿಸಬೇಕಾದ ಪೊಲೀಸ್ ಇಲಾಖೆಯೇ ನಿಯಮಗಳನ್ನು ಗಾಳಿಗೆ ತೂರಿದೆ. ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಹ ಈ ಕುರಿತಂತೆ ಮೌನ ವಹಿಸುವ ಮೂಲಕ ಜಾಣ ಕುರುಡುತನ ಪ್ರದರ್ಶಿಸಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷಾರ್ಥಿಗಳಿಗೆ ಸಿಹಿ ಸುದ್ದಿ. ಪರೀಕ್ಷೆ ಬರೆಯಲು ಪರೀಕ್ಷಾ ಕೇಂದ್ರಗಳಿಗೆ ತೆರಳುವ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸಂಚರಿಸಬೇಕಾದರೆ ಹಣ ಕೊಡಬೇಕಿಲ್ಲ. ಏನಿದು ಹೊಸ ನಿಯಮ ಅಂತೀರಾ? ಹಾಗಿದ್ರೆ ಈ ಸುದ್ದಿ ನೋಡಿ. ಪರೀಕ್ಷೆ ಬರೆಯಲು ತೆರಳುವ ವಿದ್ಯಾರ್ಥಿಗಳು ಉಚಿತವಾಗಿ ಬಸ್ನಲ್ಲಿ ಸಂಚರಿಸಲು ಅವಕಾಶ ನೀಡಲಾಗಿದೆ. ಹೌದು, ಬರುವ March 1 to 17 ದ್ವಿತೀಯ ಪಿಯುಸಿ ಪರೀಕ್ಷೆಗಳು ನಡೆಯುತ್ತಿದ್ದು, ವಿದ್ಯಾರ್ಥಿಗಳು ತಮ್ಮ ವಾಸಸ್ಥಳದಿಂದ ಪರೀಕ್ಷಾ ಕೇಂದ್ರಕ್ಕೆ ಉಚಿತವಾಗಿ ಪ್ರವೇಶ ಪತ್ರಗಳನ್ನು ತೋರಿಸಿ ಸಾಮಾನ್ಯ ಹಾಗೂ ವೇಗದೂತ ಬಸ್ಗಳಲ್ಲಿ ಸಂಚರಿಸಲು ಅವಕಾಶ ನೀಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾಡಳಿತ ಚುನಾವಣೆಯನ್ನು ಎದುರಿಸಲು ಸಕಲ ರೀತಿಯಲ್ಲೂ ಸಜ್ಜಾಗುತ್ತಿದೆ. ಚುನಾವಣೆ ವೇಳೆ ಯಾವುದೇ ತೊಂದರೆಯಾಗದಂತೆ ಇವಿಎಂ ಸಂರಕ್ಷಣೆಗಾಗಿ ಇಂದು ಸ್ಥಳ ಪರಿಶೀಲನೆ ನಡೆಸಲಾಯಿತು. ಮೈಸೂರಿನ ವಿದ್ಯಾವರ್ಧಕ ಕಾಲೇಜು ಮುಂಭಾಗದಲ್ಲಿರುವ ಪಾಲಿಕೆಯ ವಲಯ ಕಚೇರಿ 6 ಗೋದಾಮಿಗೆ ಡಿಸಿ ರಂದೀಪ್ ನೇತೃತ್ವದ ತಂಡ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಲಾಯಿತು. ನಗರಪಾಲಿಕೆ ಚುನಾವಣಾ ಶಾಖೆಯಾಗಿರುವ ಈ ಗೋದಾಮನ್ನು ಚುನಾವಣೆಗೆ ಬಳಸಿಕೊಳ್ಳಲು ಚಿಂತನೆ ನಡೆಸಿದ್ದು, 3,500 ವಿವಿಪ್ಯಾಟ್ಗಳನ್ನು ಇಲ್ಲಿಯೇ ಇಡಲು ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ. ಚುನಾವಣೆಗಾಗಿ ತಮಿಳುನಾಡಿನಿಂದ 3,600 ಬ್ಯಾಲೆಟ್ ಯೂನಿಟ್ ಹಾಗೂ 3,000 ಕಂಟ್ರೋಲ್ ಯೂನಿಟ್ ಮೈಸೂರಿಗೆ ಆಗಮಿಸಿದೆ. ಇನ್ನು ಶೀಘ್ರವಾಗಿ ಕಂಟ್ರೋಲ್ ಯೂನಿಟ್ ಮೈಸೂರಿಗೆ ಮುಂದಿನ ವಾರ ಆಗಮಿಸಲಿದೆ. ಅವುಗಳನ್ನು ಎಲ್ಲಾ ಪಕ್ಷಗಳ ನಾಯಕರ ಸಮ್ಮುಖದಲ್ಲೇ ಪರಿಶೀಲನೆ ನಡೆಸಲಾಗುತ್ತದೆ ಎಂದರು. ಇವಿಎಂ ಯಂತ್ರ ಬಿಡುವ ಭಾಗದಲ್ಲಿ ತೀವ್ರ ತಪಾಸಣೆ ನಡೆಸುತ್ತಿದ್ದು, ಬಾಂಬ್ ಪತ್ತೆದಳ ಹಾಗೂ ಶ್ವಾನದಳದಿಂದಲೂ ಪರಿಶೀಲನೆ ನಡೆಸಲಾಯಿತು. ಚುನಾವಣಾ ಆಯೋಗದ ನಿರ್ದೇಶನ ಪ್ರಕಾರ ಏನು ಭದ್ರತೆ ದೃಷ್ಟಿಯಿಂದ ಪೊಲೀಸ್ ಸೆಕ್ಯೂರಿಟಿಯಿಂದ ಸಿಸಿ ಟಿವಿಯಿಂದ ಮೆಟಲ್ ಡಿಟೆಕ್ಟರ್ ಇದರಿಂದ ಹಿಡ್ಕೊಂಡು
ಮತ್ತೆ ಒಳಗಡೆ ಎಲ್ಲ ಸೆಕ್ಯೂರ್ ಆಗಿ ಮಾಡುವಂತ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ನಮಗೆ ಇನ್ಸ್ಟ್ರಕ್ಷನ್ ಇದೆ. ಆ ಪ್ರಕಾರ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೀವಿ. ಈಗ ತಾನೇ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಿದ್ದಾರೆ. ಈಗ ಸಂಜೆ ಒಳಗೆ ನಮಗೆ ಈ FLC ಫಸ್ಟ್ ಲೆವೆಲ್ ಚೆಕ್ಕಿಂಗ್ ಅನ್ನು ಮಾಡುವಂತ ಕೊಠಡಿ ರೆಡಿ ಆಗುತ್ತೆ. ಅದಕ್ಕೆ ಬೇಕಾದಂತ ಸಿವಿಲ್ ವರ್ಕ್ಸ್ ಮತ್ತೆ ಎಲೆಕ್ಟ್ರಿಕಲ್ ವರ್ಕ್ಸ್ ಅನ್ನು ಮಾಡ್ತಾ ಇದ್ದಾರೆ. ಸೊ ನಂತರ ನಾವು ಪೊಲಿಟಿಕಲ್ ಪಾರ್ಟೀಸ್ ಸಂಬಂಧಪಟ್ಟವ್ರನ್ನ ಕರೆದು ಅವರ ಮುಂದಗಡೆನೆ ಒಂದು FLC ಕಾರ್ಯವನ್ನು ಆರಂಭ ಮಾಡ್ತೀವಿ. ಈ FLC ಸುಮಾರು ದಿನಗಳ ಕಾಲ ನಡೆಯುತ್ತೆ. ಸೊ ಒಟ್ಟಾರೆ ಏನ್ ಬೇಕು ಚುನಾವಣೆಗೆ ಈ ಸುರಕ್ಷಿತವಾಗಿ ಸ್ಟೋರ್ ಮಾಡುವಂತ